ನಾಗಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪದ್ಮಾವತಿ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಸೋಮವಾರ ಮಧ್ಯಾಹ್ನ 11:30 ನಡೆದ ಚುನಾವಣೆಯಲ್ಲಿ ಪದ್ಮಾವತಿಯವರು ಅಧ್ಯಕ್ಷ ಸ್ಥಾನ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದರು. ಸಾಮಾನ್ಯ ವರ್ಗದ ಮಹಿಳಾ ಸ್ಥಾನಕ್ಕೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಕೆಯಾದ ಕಾರಣ ಚುನಾವಣಾಧಿಕಾರಿಯಾದ ತಹಸೀಲ್ದಾರ್ ಶಂಕರಪ್ಪ ಸಲ್ಲಿಕೆಯಾದ ನಾಮಪತ್ರವನ್ನು ಪರಿಶೀಲಿಸಿದ ನಂತರ ಅಧ್ಯಕ್ಷರನ್ನಾಗಿ ಪದ್ಮಾವತಿ ನಾಗರಾಜ್ ಅವರನ್ನು ಘೋಷಣೆ ಮಾಡಿದರು. ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜಿ ಆನಂದ್, ಸದಸ್ಯರಾದ ಗೋವಿಂದಪ್ಪ, ಅಂಜಿನಮ್ಮ, ಲಿಂಗಯ್ಯ, ನಾಗೇಂದ್ರಪ್ಪ, ನಜೀರ್ ಅಹಮದ್, ಗಂಗಮ್ಮ, ಯಾಸೇನ್ ಬಾನು, ನಾಗೇಶ್, ಶಿವಲಿಂಗ, ತಿಪ್ಪಮ್ಮ, ತಿಮ್ಮಕ್ಕ, ಪುಷ್ಪಾವತಿ, ಮಲ್ಲಿಕಾರ್ಜುನ್, ಮಹಾಂತಕ್ಕ, ನಾಗರಾಜ್, ತಿಮ್ಮಕ್ಕ, ಗೋವಿಂದ, ಗುರುಸ್ವಾಮಿ ಹಾಗೂ ಉಪತಹಸೀಲ್ದಾರ್ ಮಹಾಂತೇಶ್ ಮತ್ತು PDO ಹಾಗೂ ಸಿಬ್ಬಂದಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಚುನಾವಣೆಗೆ ಶಂಕರಪ್ಪ ಜಿ ಎಸ್ ತಹಸೀಲ್ದಾರ್ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿ ಅಂತ ನೆನೆಸಿದ್ರು. ಅದರ ಪ್ರಕಾರ ಇವತ್ತು ನಾವು ನಾಗಸಮುದ್ರ ಗ್ರಾಮ ಪಂಚಾಯತಿ ಹಾಜರಾಗಿ ಏನು ನಾವು ನಾಮಪತ್ರ ಸ್ವೀಕರಿಸುವ ಸಮಯ ಏನು ಕೊಟ್ಟಿದ್ವಿ 10:30 ಒಳಗೆ ಅಂತೆ. ನಮಗೆ 1 ನಾಮಪತ್ರ ಸ್ವೀಕೃತಿ ಆಯಿತು, ಪದ್ಮಾವತಿ ಕೋಮ್ ನಾಗರಾಜ್ ಅಂತ. ಸೊ ಮಹಿಳಾ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಇರೋದರಿಂದ ಮತ್ತು ಅವ್ರ ಜೊತೆಗೆ ಯಾರೂ ಇತರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದರಿಂದ ನಾವೇನು ಟೈಮ್ ಕೊಟ್ಟಿದ್ವಿ 11:00 to 11:15 ನಾಮಪತ್ರ ಪರಿಶೀಲನೆ ಅಂತ ಇತ್ತು, ಪರಿಶೀಲನೆ ಮಾಡಿದ್ವಿ. ಸೊ ಆ ಸಮಯದೊಳಗೆ ಸದರಿ ಸ್ವೀಕೃತಿ ಆದಂಥ ಪದ್ಮಾವತಿ ಕೋಮ್ ನಾಗರಾಜ್ ಫಲ ಇರುವುದರಿಂದ ಅವರ ನಾಮಪತ್ರವನ್ನು ನಾವು ಅಂಗೀಕರಿಸಿದ್ವಿ. ಅದೇ ರೀತಿಯಾಗಿ ನಾಮಪತ್ರ ಹಿಂದೆ ತಕ್ಕೊಳ್ಳೋಕ್ಕೆ ನಾವು 11:00 to 11:15 ಸಮಯ ಕೊಟ್ಟಿದ್ವಿ. ಆ ಸಮಯದಲ್ಲಿ ಯಾವುದೇ ನಾಮಪತ್ರ ಹಿಂದಕ್ಕೆ ತಕ್ಕೊಳ್ಳಿಲ್ಲ. ಆ ಕಾರಣದಿಂದ ಆ ಸಮಯ ಮುಕ್ತಾಯ ಆದ ನಂತರ ಈಗ ನಾವು ಸದರಿ ಒಂದೇ ನಾಮಪತ್ರ ಸ್ವೀಕಾರ ಆಗಿದ್ದರಿಂದ ಮತ್ತು ಅರ್ಹ ಇರುವುದರಿಂದ ನಾಗಸಮುದ್ರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು ಅಂತೇಳಿ ಶ್ರೀಮತಿ ಪದ್ಮಾವತಿ ಕೋಮ್ ನಾಗರಾಜ್ ಅವರನ್ನು ನಾನು ತಹಸೀಲ್ದಾರ್ ಮತ್ತು ಗೊತ್ತುಪಡಿಸಿದ ಅಧಿಕಾರಿ ಘೋಷಣೆ ಮಾಡ್ತಾ ಇದ್ದೇನೆ. ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮಕ್ಕ ನಾಗರಾಜ್ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ನಾಗಸಮುದ್ರ ಗ್ರಾಮ ಪಂಚಾಯತಿ ಎಲ್ಲ 17 ಜನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಶುಭಾಶಯವನ್ನು ಕೊರ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿರಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಮ್ಮ ಅನ್ವಯನವರು, ಅವರು ಮಾಜಿ ಅಧ್ಯಕ್ಷರು, ನಿರ್ಗಮನ ಆಗಿರ್ತಾರೆ. ಅವ್ರಿಗೂ ಸಹ ನಾವು ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಊರಿನಿಂದ ಊರು ಗ್ರಾಮ ಪಂಚಾಯತಿಯಿಂದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರಿನ ಪ್ರಮುಖರಿಂದ ಎಲ್ಲ ಶುಭಾಶಯನ ಕೋರ್ತಾ ಅವರು ಒಳ್ಳೆಯ ಆಡಳಿತ ಮಾಡಲಿ, ಊರಿಗೆ ಒಳ್ಳೆ ನೀರು ಮತ್ತು ನೈರ್ಮಲ್ಯನ ಕಾಪಾಡಲಿ ಅಂತ ಅವ್ರಿಗೆ ಒಂದು ತಿಳಿ ಮಾತನ್ನು ಹೇಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮಗೆ ಆಯ್ಕೆ ಆಗಿರ್ತಕ್ಕಂಥ ಪದ್ಮಕ್ಕ ನಾಗರಾಜ್ ಅವರಿಗೆ ನಾನು ನಾಗಸಮುದ್ರದ ಜನಗಳ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ, ನಾಗಸಮುದ್ರದ ಸ್ಮಶಾನದಲ್ಲಿ ನೀರಿನ ತೊಂದರೆ ಭಾಳ ಇದೆ, ಅದರಿಂದ ನೀರಿನ ಸಮಸ್ಯೆ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.